ನಮಸ್ಕಾರ ಎಲ್ರಿಗೂ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೊಸ ಅಪ್ಡೇಟ್ ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎಷ್ಟೋ ಡೌಟ್ಸ್ ಗಳು ಕ್ಲಿಯರ್ ಆಗ್ತವೆ. ಸೊ ಹೀಗಾಗಿ ನೀವು ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಹಾಗೇನೆ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿ. ಇದರಿಂದಾಗಿ ಖಂಡಿತವಾಗ್ಲೂ ನಿಮ್ಮಲ್ಲಿರುವಂತಹ ಎಷ್ಟೋ ಡೌಟ್ಸ್ ಗಳಿಗೆ ಉತ್ತರ ಸಿಗುತ್ತೆ. ಸೊ ಬನ್ನಿ, ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೇ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನೆಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ, ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಗಂಟೆನ ದೇವ್ರ ಎನ್ಸ್ಕೊಂಡು ಒಂದ್ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲರೂ ಕೂಡ ಮುಗಿಬಿದ್ದು ಅರ್ಜಿನ ಸಲ್ಲಿಸ್ತಾ ಇದಾರೆ. ಹಾಗೇನೆ ಕ್ಯೂನಲ್ಲಿ ತಾಸುಗಟ್ಟಲೆ ನಿಂತು ಕೂಡ ಅರ್ಜಿ ಸಲ್ಲಿಕೆಯನ್ನ ಕಂಪ್ಲೀಟ್ ಮಾಡ್ಕೊಂಡೇನೆ ವಾಪಸ್ ಬರ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಮೊದಲು ಅರ್ಜಿ ಸಲ್ಲಿಕೆ ಮಾಡ್ತಾರೋ ಅವರ ಅಕೌಂಟ್ಗೆ ಮೊದಲು ಹಣ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹಾಗೇನೆ ಇದೇ ರೀತಿಯಾಗಿ ಆಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಯವರಿಗೆ ಮೊದಲು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು, ನಂತರ ಉಳಿದಿರುವಂತಹ ಜಿಲ್ಲೆಯವರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು. ಇವಾಗ ಅದೇ ರೀತಿಯಾದಂತಹ ಮೆಥಡ್ ಅನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅನುಸರಿಸುವಂತಹ ಚಾನ್ಸಸ್ ತುಂಬಾನೇ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ, ಎಲ್ರಿಗೂ ಕೂಡ ಒಟ್ಟಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೇ ಕಾರಣದಿಂದಾಗಿ ಹಂತ ಹಂತವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಇದರಲ್ಲಿ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವಂತಹ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಆದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂತ ಹೇಳಿದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲೈ ಮಾಡಿದ ನಂತರವೇ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಈ ರೀತಿಯಾಗಾಯ್ತು ಅಂತ ಹೇಳಿದ್ರೆ, ಹಣ ಬಿಡುಗಡೆ ಆಗ್ಲಿಕ್ಕೆ ಇನ್ನು ಕೂಡ ಸ್ವಲ್ಪ ದಿನಗಳು ಆಗಬಹುದು. ಗೃಹಲಕ್ಷ್ಮಿ ಹಣ ಬರೋದಕ್ಕೆ ನೀವು ಇನ್ನು ಸ್ವಲ್ಪ ವೇಟ್ ಮಾಡುವಂತಹ ಸಿಚುವೇಶನ್ ಬರಬಹುದು. ಬಟ್ ಆದಷ್ಟು ಬೇಗ ಎಲ್ಲರ ಅರ್ಜಿ ಸಲ್ಲಿಕೆ ಕಂಪ್ಲೀಟ್ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಇವಾಗ ಇನ್ನೊಂದು ಹೊಸ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು. ತುಂಬಾ ಜನ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಹಾಗೇನೆ ಕೆಲವೇ ಕೆಲವು ದಿನಗಳಲ್ಲಿ ಪ್ರಜಾಪ್ರತಿನಿಧಿಗಳನ್ನ ಕೂಡ ಆಯ್ಕೆ ಮಾಡಿ ಆಗುತ್ತೆ. ಇದಾದ ನಂತರ ಆಗಸ್ಟ್ ಮೊದಲ ವಾರದಿಂದನೇ ಪ್ರಜಾಪ್ರತಿನಿಧಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಪ್ರಜಾಪ್ರತಿನಿಧಿಗಳು ನಿಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ನಿಮ್ಮ ಹತ್ರ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ತಗೊಳ್ತಾರೆ, ಹಾಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ತಗೊಳ್ತಾರೆ. ನಿಮ್ಗೆ ಒಂದು OTP ಬರುತ್ತೆ, ಆ OTP ನ ಎಂಟ್ರಿ ಮಾಡಿ ವೆರಿಫೈ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹೇಗೆ ಅಂತ ಹೇಳಿದ್ರೆ, ಪ್ರಜಾಪ್ರತಿನಿಧಿಗಳಿಗೋಸ್ಕರ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟಿರ್ತಾರೆ. ಆ ಅಪ್ಲಿಕೇಶನ್ ಅಲ್ಲಿ ಅವರಿಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಸೊ ಅದರ ಮೂಲಕ ಅವರು ಲಾಗಿನ್ ಅನ್ನ ಮಾಡ್ಕೊಳ್ತಾರೆ. ಹಾಗೇನೆ ನೀವು ಯಾವ ರೀತಿಯಾಗಿ ಸೇವಾ ಕೇಂದ್ರದಲ್ಲಿ ವಿಸಿಟ್ ಮಾಡಿದಾಗ ಅವರು ಅರ್ಜಿನ ಸಲ್ಲಿಕೆ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಇವರು ಕೂಡ ತಮ್ಮ ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಕೆ ಮಾಡಿ ಕೊಡ್ತಾರೆ. ಹಾಗೇನೆ ಈ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮಾಡಾದ್ಮೇಲೆ ನಿಮಗೆ ಕನ್ಫರ್ಮೇಶನ್ ಮೆಸೇಜ್ ಕೂಡ ಬರುತ್ತೆ. ಇದಾದ ನಂತರ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರವನ್ನ ಕೂಡ ಪ್ರಜಾಪ್ರತಿನಿಧಿಗಳೇ ನಿಮಗೆ ತಲುಪಿಸ್ತಾರೆ. ಹಾಗೇನೆ ಇದಕ್ಕೋಸ್ಕರ ನೀವು ₹1 ಕೂಡ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದನೇ ಅವರಿಗೆ ಹಣ ಹೋಗ್ತಾ ಇರುತ್ತೆ. ಸೊ ಹೀಗಾಗಿನೇ ನೀವು ಮತ್ತೆ ಅವರಿಗೆ ಹಣ ಕೊಡುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಕರ್ನಾಟಕದ ಕೆಲವೊಂದಿಷ್ಟು ಕಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಅರ್ಜಿ ಸಲ್ಲಿಸಲು ಸೇವಾ ಕೇಂದ್ರಗಳಿಗೆ ಹೋದಾಗ ಅವರು ಹಣವನ್ನ ತಗೊಳ್ತಾ ಇದಾರೆ. ಕೆಲವೊಬ್ರು ₹50 ₹100 ಎಲ್ಲ ತಗೊಂಡಿರೋದಿದೆ. ಈ ರೀತಿಯಾಗಿ ಹಣವನ್ನ ವಸೂಲಿ ಮಾಡಿರೋದ್ರಿಂದ ಆ ಕೇಂದ್ರಗಳನ್ನ ಈಗಾಗಲೇ ಮುಚ್ಚಲಾಗಿದೆ. ಸೊ ಅದರಿಂದಾಗಿನೇ ಅರ್ಜಿ ಸಲ್ಲಿಕೆ ಮಾಡುವಾಗ ನಿಮ್ಮ ಹತ್ರ ಕೂಡ ಯಾರಾದ್ರೂ ಹಣವನ್ನ ಕೇಳಿದ್ರೆ ನೀವು ಹಣವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಸ್ವತಃ ಲಕ್ಷ್ಮಿ ಹೆಗ್ಬಾಳ್ಕರ್ ಅವರೇನೇ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಿದ್ರು. ಸೊ ಹೀಗಾಗಿ ನೀವು ₹1 ಕೂಡ ಕೊಡುವಂತಹ ಅವಶ್ಯಕತೆ ಇಲ್ಲ. ಅವರಿಗೆ ಸರ್ಕಾರದ ಕಡೆಯಿಂದ ಹಣ ಬರುತ್ತೆ ನಿಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದಕ್ಕೆ. ಸೊ ಹೀಗಾಗಿ ಎಕ್ಸ್ಟ್ರಾ ಹಣವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ತುಂಬಾನೇ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹೀಗಾಗಿ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನು ಅದ್ರ ಕಡೆ ಹೋಗೋಣ. ಬನ್ನಿ, ನಿಮ್ಮಲ್ಲಿ ಈಗಾಗಲೇ ತುಂಬಾ ಜನ ಅರ್ಜಿ ಸಲ್ಲಿಕೆ ಮಾಡಿರಬಹುದು. ಯಾರೆಲ್ಲ ಅರ್ಜಿ ಸಲ್ಲಿಕೆ ಮಾಡಿಲ್ವೋ ನೀವು ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಅಲ್ಲಿ ಅರ್ಜಿನ ಸಲ್ಲಿಕೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಗ್ರಾಮ ಪಂಚಾಯತಿನಲ್ಲಿ ಅರ್ಜಿನ ಸಲ್ಲಿಕೆ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಮಂಜೂರಾತಿ ಪತ್ರವನ್ನ ಕೂಡ ಕೊಡ್ತಾರೆ. ಅದೇನೆ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಕಡೆ ನೀವು ಅರ್ಜಿನ ಸಲ್ಲಿಕೆ ಮಾಡಿದ್ರೆ ಅಂತ ಹೇಳಿದ್ರೆ ಮೊಬೈಲ್ನಲ್ಲಿ ಇಲ್ಲಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಇರ್ತಾರೋ ಅಂತ ಹೇಳಿದ್ರೆ, ಇವಾಗ ನೀವು ವಿಸಿಟ್ ಮಾಡಿರುವಂತಹ ಸೇವಾ ಕೇಂದ್ರದಲ್ಲಿ ಅವರು ಮೊಬೈಲ್ ಅಲ್ಲಿ ನಿಮ್ಮ ಅರ್ಜಿನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ ಸಲ್ಲಿಕೆನೂ ಆಗುತ್ತೆ, ಬಟ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ಮಂಜೂರಾತಿ ಪತ್ರ ಸಿಗೋದಿಲ್ಲ. ಸೊ ಹೀಗಾಗಿ ನಿಮ್ಮಲ್ಲಿ ಸ್ವಲ್ಪ ಟೆನ್ಷನ್ ಆಗಬಹುದು. ಸೊ ನನ್ನ ಅರ್ಜಿ ಸಲ್ಲಿಕೆ ಮಾಡಿರೋದು ಸರಿಯಾಗಿ ಸಬ್ಮಿಟ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಸ್ವಲ್ಪ ಡೌಟ್ ಅಂತೂ ಬರುತ್ತೆ. ಈಗಾಗಲೇ ತುಂಬಾ ಜನರಿಗೆ ಈ ರೀತಿಯಾಗಿ ಡೌಟ್ ಕೂಡ ಬಂದಿರುವಂತದ್ದು. ಸೊ ನಾವು ಅರ್ಜಿ ಸಲ್ಲಿಕೆ ಮಾಡಿರೋದಕ್ಕೆ ಇನ್ಸ್ಟೆಂಟ್ ಆಗಿ ನಮ್ಗೆ ಏನಾದ್ರೂ ಪ್ರೂಫ್ ಸಿಕ್ಕಿದ್ರೆ ಸ್ವಲ್ಪ ಸಮಾಧಾನ ಇರತ್ತೆ ಅಂತಾನೆ ಹೇಳಬಹುದು. ಸೊ ಅದರಿಂದಾಗಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋದ್ರ ಬಗ್ಗೆ ಕನ್ಫರ್ಮೇಶನ್ ಬೇಕು, ಹಾಗೇನೆ ಸ್ವಲ್ಪ ಸಮಾಧಾನದಿಂದ ಇರಬೇಕು ಅಂತ ಹೇಳಿದ್ರೆ ನೀವು ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತಾ ಇದ್ದ ಹಾಗೆ ನಿಮ್ಗೆ ಮಂಜೂರಾತಿ ಪತ್ರವನ್ನ ಕೂಡ ಕೊಡ್ತಾರೆ. ನಾನು ಕೂಡ ಅಷ್ಟೇನೆ, ಗ್ರಾಮ ಪಂಚಾಯತಿಗೆ ವಿಸಿಟ್
ಸೊ ಈ ರೀತಿಯಾಗಿ ನಿಮಗೂ ಕೂಡ ಮಂಜೂರಾತಿ ಪತ್ರವನ್ನ ಕೊಡ್ತಾರೆ. ಸೊ ಹೀಗಾಗಿ ನೀವು ಆದಷ್ಟು ಗ್ರಾಮ ಪಂಚಾಯತಿನಲ್ಲಿ ಅರ್ಜಿನ ಸಲ್ಲಿಸುವಂತಹ ಪ್ರಯತ್ನ ಮಾಡಿ, ನಿಮ್ಮ ಅರ್ಜಿ ಸಲ್ಲಿಕೆ ಸರಿಯಾಗಿ ಆಗುತ್ತೆ, ಹಾಗೆ ಮಂಜೂರಾತಿ ಪತ್ರ ಕೂಡ ಸಿಗುತ್ತೆ. ಬೇರೆ ಕಡೆ ಕೂಡ ನೀವು ಅರ್ಜಿನ ಸಲ್ಲಿಕೆ ಮಾಡಬಹುದು, ಬಟ್ ಇನ್ಸ್ಟೆಂಟ್ ಆಗಿ ನಿಮಗೆ ಈ ರೀತಿಯಾಗಿ ಮಂಜೂರಾತಿ ಪತ್ರ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ದಿನಗಳು ವೇಟ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಿಮ್ಮಲ್ಲಿರುವಂತಹ ಒಂದು ಡೌಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈಗಾಗಲೇ ಅರ್ಜಿ ಸಲ್ಲಿಕೆ ಏನೋ ಮಾಡಾಗಿದೆ, ಬಟ್ ಮಂಜೂರಾತಿ ಪತ್ರ ಸಿಕ್ಕಿಲ್ಲ. ಸೊ ಇವಾಗ ನಾವೇನ್ ಮಾಡೋದು, ನಮಗೆ ಮಂಜೂರಾತಿ ಪತ್ರ ಸಿಗುತ್ತೋ ಇಲ್ವೋ ಅಂತ ನಿಮ್ಗೆ ಕೇಳೋದಾದ್ರೆ, ಸೊ ಇದರಲ್ಲಿ ಎರಡು ಚಾನ್ಸಸ್ ಇದೆ. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ದಿನಗಳು ನೀವು ವೇಟ್ ಮಾಡಿ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅಲ್ಲಿ ನಿಮ್ಗೆ ಲಿಂಕ್ ಅನ್ನ ಕೂಡ ಪ್ರೊವೈಡ್ ಮಾಡಬಹುದು ಮಂಜೂರಾತಿ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ನೀವೆಲ್ಲಿ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ವಿಸಿಟ್ ಮಾಡಿ ಮಂಜೂರಾತಿಯ ಪತ್ರ ಬಗ್ಗೆ ಕೇಳಿದ್ರೆ, ಅವರು ಏನು ಕೂಡ ಮಾಹಿತಿ ಕೊಡ್ತಾ ಇಲ್ಲ ಅಥವಾ ನಿಮ್ಗೆ ಮಂಜೂರಾತಿ ಪತ್ರ ಕೊಡಲಾಗುವುದಿಲ್ಲ, ಬಟ್ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆ ಅಂತ ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ದಿನಗಳು ವೇಟ್ ಮಾಡಲೇಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ, ನೀವು ಇವಾಗ ಗೃಹಜ್ಯೋತಿ ಅನ್ನುವಂತಹ ಅಪ್ಲಿಕೇಶನ್ ಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿರ್ತೀರಾ, ಅವಾಗ ನಿಮ್ಗೆ ಗೊತ್ತಿರಬಹುದು ಅವಾಗ ಕೆಲವರಿಗೆ ಇನ್ಸ್ಟೆಂಟ್ ಆಗಿ ಅಕ್ನಾಲೆಜ್ಮೆಂಟ್ ಸಿಕ್ಕಿದೆ, ಕೆಲವರಿಗೆ ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಷ್ಟರ ಒಳಗಡೆನೆ ವೆಬ್ಸೈಟ್ ಏನಿದೆ ಅದು ಎರರ್ ಬಂದಿದೆ. ಸೊ ಹೀಗಾಗಿ ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಸೊ ಅಂತವರಿಗೆ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಒಂದು ಎಕ್ಸ್ಟ್ರಾ ಲಿಂಕ್ ಅನ್ನ ಕೂಡ ಬಿಟ್ಟಿದ್ರು, ಹಾಗೇನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳುವಂತಹ ಒಂದು ಆಪ್ಷನ್ ಅನ್ನು ಕೂಡ ಬಿಟ್ಟಿದ್ರು. ಸೊ ಹೀಗಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಈ ರೀತಿಯಂತಹ ಆಪ್ಷನ್ ಅನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬಿಡ್ತಾರೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಅಕ್ನಾಲೆಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಆಪ್ಷನ್ ನಿಮಗೂ ಕೂಡ ಸಿಗುತ್ತೆ. ಸೊ ಹೀಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ನೀವು ಅರ್ಜಿ ಸಲ್ಲಿಕೆ ಮಾಡುವಾಗ ನಿಮ್ಮ ಮೊಬೈಲ್ಗೆ ಓಟಿಪಿ ಬಂದು ಆ ಓಟಿಪಿ ನೀವು ಹೇಳಿರ್ತೀರಾ, ಹಾಗೆ ಅರ್ಜಿ ಸಲ್ಲಿಕೆ ಏನಿದೆ ಅದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅವ್ರ ಕಡೆಯಿಂದ ಕನ್ಫರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಅರ್ಜಿ ಕೂಡ ಸಲ್ಲಿಕೆ ಆಗಿರುತ್ತೆ. ಸೊ ಹೀಗಾಗಿನೇ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳುವಂತಹ ಆಪ್ಷನ್ ನಿಮ್ಗೆ ಯಾವಾಗ ಅವೈಲೇಬಲ್ ಇರುತ್ತೋ ಅವಾಗ ನಾನು ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಹಾಗೇನೆ ಅಕ್ನಾಲೆಜ್ಮೆಂಟ್ ಅಂತ ಹೇಳಿದ್ರೆ ಮಂಜೂರಾತಿ ಪತ್ರವನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಆಪ್ಷನ್ ನಿಮ್ಗೆ ಸಿಗುತ್ತೆ. ಸೊ ಟೆನ್ಷನ್ ಫ್ರೀ ಆಗಿರಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಬ್ಯಾಂಕಿಗೆ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ನಿಮ್ಮ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕಿಗೆ ಈ ಒಂದು ಹಣ ಬರುತ್ತೆ. ಕೆಲವರು ಅರ್ಜಿ ಸಲ್ಲಿಕೆ ಮಾಡುವಾಗ್ಲೇ ಬೇರೆ ಬ್ಯಾಂಕಿಗೆ ನಮಗೆ ಹಣ ಬೇಕು ಅಂತ ಹೇಳಿ ಅವರೇನ್ ಮಾಡಿದ್ದಾರೆ, ಹೊಸ ಬ್ಯಾಂಕ್ ನ ಪಾಸ್ಬುಕ್ ನ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೀವು ಹೊಸ ಬ್ಯಾಂಕ್ ನ ಮಾಹಿತಿನ ಕೊಟ್ಟಿದ್ರೆ ನೀವು ಯಾವ ಬ್ಯಾಂಕ್ ನ ಮಾಹಿತಿನ ಕೊಟ್ಟಿರ್ತೀರೋ ಆ ಬ್ಯಾಂಕಿಗೆ ಹಣ ಬಂದಿರುತ್ತೆ. ಸೊ ಈ ರೀತಿಯಾಗಿರುತ್ತೆ. ನೀವು ಅರ್ಜಿ ಸಲ್ಲಿಕೆ ಮಾಡುವಾಗ ಬ್ಯಾಂಕ್ ಪಾಸ್ಬುಕ್ ನ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಯಾವ್ದಿರುತ್ತೋ ಅದೇ ಬ್ಯಾಂಕಿಗೆ ಹಣ ಬರುತ್ತೆ. ಆಮೇಲೆ ನೀವು ಬೇಕಿದ್ರೆ ಅಲ್ಲಿಂದ ವಿಡ್ರಾ ಮಾಡ್ಕೊಳ್ಬಹುದು. ಹಾಗಾದ್ರೆ ನಮ್ಮ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಯಾವುದು ಅಂತ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಐ ಬಟನ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಳ್ಬಹುದು. ಅಥವಾ ಈ ವಿಡಿಯೋದ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೋಡ್ಕೊಳ್ಬಹುದಾಗಿದೆ. ಇನ್ನು ಕೆಲವರು ತಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಹೋದಾಗ ಅವರು ಈ ಕೆವೈಸಿ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದಾರೆ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಇವಾಗ ಈ ಕೆವೈಸಿ ನ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ಆಪ್ಷನ್ ಅನ್ನ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಿದ್ರು. ಸೊ ಹೀಗಾಗಿ ಇವಾಗ ನಿಮ್ಗೆ ಇರುವಂತಹ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ತಾಲೂಕಲ್ಲಿ ಇರುವಂತಹ ಫುಡ್ ಇನ್ಸ್ಪೆಕ್ಟರ್ ಕಚೇರಿಯನ್ನ ವಿಸಿಟ್ ಮಾಡಿ, ಹಾಗೆ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಟ್ ಪ್ರೆಸೆಂಟ್ ಅಲ್ಲಿ ಈ ರೀತಿಯಾಗಿ ಇ ಕೆವೈಸಿ ಯ ಎರರ್ ಬರ್ತಾ ಇರೋದ್ರಿಂದ ಫುಡ್ ಇನ್ಸ್ಪೆಕ್ಟರ್ ಇರುವಂತಹ ಕಚೇರಿನಲ್ಲಿ ನಿಮ್ಮ ಇ ಕೆವೈಸಿಯನ್ನ ಕಂಪ್ಲೀಟ್ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ. ಸೊ ಹೀಗಾಗಿ ನೀವು ನಿಮ್ಮ ತಾಲೂಕಲ್ಲಿ ಇರುವಂತಹ ಫುಡ್ ಇನ್ಸ್ಪೆಕ್ಟರ್ ಕಚೇರಿಯನ್ನ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇದನ್ನ ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೇನಾದರೂ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.